ಹಲೋ ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಜಲಜಾ ಕಿಚನ್. ನಾನಿವತ್ತು ಪಾಪ್ಕಾರ್ನಿಂದ ವಡೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಪಾಪ್ಕಾರ್ನ್ ವಡೆ ಮಾಡೋದಕ್ಕೆ ಬೇಕಾಗುವ ಸಾಮಗ್ರಿಗಳು, ನಾನಿಲ್ಲಿ ಒಂದು ಸ್ವೀಟ್ ಪಾಪ್ಕಾರ್ನ ನಾನು ತೊಗೊಂಡಿದ್ದೀನಿ, ಜೋಳನ ಈ ಥರದ್ದು ನಾನು ತೊಗೊಂಡಿದ್ದೀನಿ. ನಿಮಗೆ ಯಾವ ಥರ ಬೇಕಾದರೂ ತೊಗೋಬೋದು. ಈ ಥರ ಎಳೆಯದು ಜೋಳ, ನಂತರ ಒಂದನ್ನು ತೊಗೊಂಡಿದ್ದೀನಿ, ನಿಮ್ಗೆ ಎಷ್ಟು ಬೇಕಾದ್ರೂ ತೊಗೊಂಡು ಮಾಡ್ಬೋದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡ್ರು, ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್, ಕಾಲ ಸ್ಪೂನಷ್ಟು ಪೆಪ್ಪರ್ ಪೌಡ್ರು, ಕಾಲ ಸ್ಪೂನಷ್ಟು ಅರಿಶಿನ ಪೌಡ್ರು, ನಂತರ ಎರಡು ಈ ಥರ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ನಂತರ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ದಪ್ಪ ಮೆಣಸಿನ್ಕಾಯಿ, ಕ್ಯಾಪ್ಸಿಕಮು, ಒಂದು ಕ್ಯಾಪ್ಸಿಕಮ್ನ ಈ ಥರ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಈ ಥರ ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೋಬೇಕು. ಸೊ ಇಷ್ಟನ್ನು ಬಳಸ್ಕೊಂಡು ಹೇಗೆ ಈಸಿಯಾಗಿ ಪಾಪ್ಕಾರ್ನಿಂದ ವಡೆ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ನಾನು ಒಂದು ತಟ್ಟೆಯನ್ನು ತೊಗೊಂಡು ಜೋಳನ ತೊಗೊಂಡಿದ್ದೀನಿ. ಈಗ ಇದು ಇರುತ್ತಲ್ಲ ಈ ಥರ ಮಾಡ್ಕೋಬೇಕು ನೋಡಿ, ಈ ಥರ ಬರುತ್ತದು, ಈ ಥರ ಎಲ್ಲವನ್ನು ಇದು ಲೇಯರ್ ಬರುತ್ತೆ. ಈ ಥರ ಮಾಡಿಕೊಂಡ್ರೆ ವಡೆಗೆ ಪರ್ಫೆಕ್ಟಾಗಿ ಬರುತ್ತೆ. ಇದು ಈ ಥರ ಎಲ್ಲವನ್ನು ಮಾಡ್ಕೊಳ್ಳೋಣ ನೋಡಿ. ಎಲ್ಲವನ್ನು ಈ ಥರ ತುರ್ಕೋಬೇಕು ನೋಡಿ, ಎಷ್ಟು ಚೆನ್ನಾಗಿ ಈ ಥರ ತುರ್ಕೊಂಡಾದಮೇಲೆ ನಾನು ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಂತರ ಕ್ಯಾಪ್ಸಿಕಮು, ನಂತರ ಕೊತ್ತಂಬರಿ ಸೊಪ್ಪು, ನಂತರ ಕರ್ಬೇವಿನ ಸೊಪ್ಪು, ಇಷ್ಟನ್ನು ಹಾಕೋಬೇಕು. ನಾವು ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡ್ರು, ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್, ಕಾಲು ಸ್ಪೂನಷ್ಟು ಪೆಪ್ಪರ್ ಪೌಡ್ರು, ಕಾಲು ಸ್ಪೂನಷ್ಟು ಅರಿಶಿನ, ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಾನು ಫಸ್ಟು ನೀರನ್ನೇನು ಹಾಕ್ಕೋತಾ ಇಲ್ಲ, ಯಾಕಂದರೆ ಪಾಪ್ಕಾರ್ನಲ್ಲೇ ನೀರಿನಂಶ ಇರುತ್ತಲ್ವ, ಅದಕ್ಕೋಸ್ಕರ ನೀವು ನೀರನ್ನೇನು ಹಾಕೋಕೋಬಿಡಿ, ಹಾಗೇ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು. ಏನು ಒಂದು ಸ್ವಲ್ಪ ಎಣ್ಣೆನು ಬಳಸ್ತಾ ಹಾಗೆ ನಾವು ವಡೆಯನ್ನು ಮಾಡುವಂಥದ್ದು, ಕಡಿಮೆ ಪದಾರ್ಥಗಳನ್ನು ಬಳಸ್ಕೊಂಡು, ಅಲ್ಲದೇ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು ಆ್ಯಕ್ಚುಲಿ ಇದು, ಆಗ ಚೆನ್ನಾಗಿ ಮಿಂಗಲ್ ಆಗುತ್ತೆ ಎಲ್ಲ. ಇದೊಂದು 5 ನಿಮಿಷ ಹೀಗೇ ನೆನೆಯಕ್ಕೆ ಬಿಡೋಣ, ಕಲಸ್ಕೋಬೇಕು ನೋಡಿ, ಉಂಡೆ ಕಟ್ಟಕ್ಕೆ ಬರುತ್ತೆ. ಈ ಥರ ಒಂದು 5 ನಿಮಿಷ ಬಿಡಬೇಕು ನೋಡಿ, 5 ನಿಮಿಷ ಬಿಟ್ಟು ತೋರಿಸ್ತಾ ಇದ್ದೀನಿ. ಈ ಥರ ನೆನ್ಕೊಂಡಿರಬೇಕು, ಈ ಥರ ನಾವು ನೀರೇ ಹಾಕ್ಕೊಂಡಿಲ್ಲ ನೋಡಿ, ಆದ್ರೂ ಇಷ್ಟು ಮಿಕ್ಸ್ ಆಗಿದೆ. ನಾವು ಈರುಳ್ಳಿ ಎಲ್ಲ ಹಾಕೋದ್ರಿಂದ ಸ್ವಲ್ಪ ನೀರು ಬಿಟ್ಕೊಳುತ್ತೆ, ಅದಕ್ಕೆ ನಾನು ನೀರು ಹಾಕ್ದಲ್ಲೇ ಕಲಸ್ಕೊಂಡಿದ್ದು. ಮಾಡ್ಕೊಂಡಿದ್ದಾದಮೇಲೆ ನಾನು ಒಂದು ಇಡ್ಲಿ ಪಾತ್ರೆಯನ್ನು ತಗೋತಾ ಇದ್ದೀನಿ. ಇಡ್ಲಿ ಪಾತ್ರೆಗೆ ಒಂದು 2 ಗ್ಲಾಸಷ್ಟು ನೀರು ಹಾಕ್ಕೊಂಡು, ನಂತರ ನಾನು ಇಷ್ಟಿಷ್ಟನ್ನೇ ನಾನು ಉಂಡೆ ಮಾಡಿಕೊಂಡು ಈ ಥರ ವಡೆಯ ಆಕಾರದಲ್ಲಿ ನಾನು ತಟ್ಕೊಂಡು, ನಾನು ಇಡ್ಲಿ ಪ್ಲೇಟ್ಗೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡಿದ್ದೀನಿ ಅಷ್ಟೇ. ಈಗ ಈ ಥರ ಇಟ್ಕೊಳ್ಳೋಣ, ಎಲ್ಲವನ್ನು ಈ ಥರ ಮಾಡ್ಕೋಬೇಕು. ನೀವು ಯಾವ ಶೇಪಲ್ಲಿ ಬೇಕಾದ್ರೂ ಮಾಡಿಕೊಂಡು ಇಟ್ಕೋಬೋದು. ಈಗ ಇಡ್ಲಿ ಪ್ಲೇಟ್ನ ಕ್ಲೋಸ್ ಮಾಡಿಕೊಂಡು 10 ನಿಮಿಷ ಕುಕ್ ಆಗಕ್ಕೆ ಬಿಡೋಣ. ಈ ಒಂದು 1/2 ಗಂಟೆ ಬಿಡಬೇಕಾಗುತ್ತೆ, ನಾನು ಸಾರಿ, ನಾನು ಒಂದು 10 ನಿಮಿಷ ಅಂತ ಹೇಳಿದೆ. ಒಂದು 1/2 ಗಂಟೆ ಬಿಟ್ಟು ತೋರಿಸ್ತಾ ಇದ್ದೀನಿ, ಚೆನ್ನಾಗಿ ಕುಕ್ ಆಗಿದೆ. ತಕ್ಷಣವೇ ನಾವು ತೆಗಿಯೋಕೆ ಹೋಗಬಾರ್ದು, ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟಾದಮೇಲೆ ಡಿಮ್ ಔಟ್ ಮಾಡ್ಕೊಳ್ಳೋಣ. ನಂತರ ನಾನು 2 ರೀತಿಯಾದಂಥ ಇದನ್ನು ಮಾಡ್ಕೋಬೋದು. ನಾನು ಇಲ್ಲಿ ಪಡ್ಡು ತವನ ಇಟ್ಟಿದ್ದೀನಿ, ಇದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಸೋರ್ಕೊಳ್ಳೋಣ. ಎಲ್ಲವನ್ನು ಸೋರ್ಕೋತಾ ಇದ್ದೀನಿ. ಅದು ಇನ್ ಕೇಸ್ ನಿಮಗೆ ತುಂಬ ತಿಳಿಯಾಯಿತು, ನಮಗೆ ಮಾಡ್ಕೊಳಕ್ಕೆ ಬರ್ತಾಯಿಲ್ಲ ಅಂದರೆ, ನಿಮಗೆ ಚಿರೋಟಿ ರವೆ ಇಲ್ಲ ಅಂದರೆ ಕಡಲೆ ಹಿಟ್ಟನ್ನು ಒಂದು 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೋಬೇಕು. ಈಗ ಪಡ್ಡು ಆಕಾರದಲ್ಲಿ ಮಾಡಿಕೊಂಡು ನಾವು ಇಟ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಾಡ್ಕೊಳ್ಳಿ. ಈ ಥರನೂ ಬೇಡ ಅಂದರೆ ಎಣ್ಣೆಯಲ್ಲೂ ಕರಿಬೋದು, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಅಂದರೆ ನಾವು ಒಂದು ಎಣ್ಣೆಯನ್ನು ಹಾಕ್ದಲ್ಲೇ ಮಾಡ್ತಾ ಇರೋದ್ರಿಂದ ಇದು ಪಡ್ಡು ಹಾಗೆಯೇ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ. ಎಲ್ಲ ಈ ಥರ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಒಂದು 15 ನಿಮಿಷ ಬಿಡಬೇಕಾಗುತ್ತೆ. ಕ್ಲೋಸ್ ಮಾಡಿಕೊಂಡು ಒಂದು 15 ನಿಮಿಷ ಕುಕ್ ಆಗಕ್ಕೆ ಬಿಡೋಣ. ತೆಗೆದು ತೋರಿಸ್ತಾ ಇದ್ದೀನಿ. ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳೋಣ, ಒಂದೊಂದಕ್ಕೇ ಉಲ್ಟ ಮಾಡ್ಕೊಳ್ಳೋಣ. ಇದು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕಾಗುತ್ತೆ, ಈ ಥರ ಉಲ್ಟ ಮಾಡ್ಕೊಬೇಕು. ಎರಡೂ ಬದಿಯಲ್ಲೂ ನಾವು ಬಾಯ್ಲ್ ಮಾಡಿಕೊಂಡ್ರೆ ಆಗ ಪಡ್ಡು ತುಂಬ ಟೇಸ್ಟಿಯಾಗಿ ರೆಡಿಯಾಗುತ್ತೆ ನೋಡಿ. ಈಗ
ಬಾಯಿಲಾಗಿದೆ, ನಾನು ತೆಗಿತಾ ಇದ್ದೀನಿ ಒಂದೊಂದನ್ನೇ ನೋಡಿ ಎಷ್ಟು ಚೆನ್ನಾಗಿ ಬಾಯಿಲಾಗಿದೆ. ಎಲ್ಲ ತಕ್ಕೊಳ್ಳೋಣ. ಹೊಸ ರೀತಿಯಾದಂಥ ವಡೆ ಮತ್ತು ಪಡ್ಡು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಸ್ವೀಟ್ ಕಾರ್ಡ್ನಿಂದ ಮಾಡಿರೋದು ನೋಡಿ. ಇದು ಈ ವಡೆ ಇಡ್ಲಿ ಪಾತ್ರೆಯಲ್ಲಿ ಮಾಡಿರೋದು. ನಂತರ ಇದು ಪಡ್ಡು, ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಇದು ಸ್ವೀಟ್ ಕಾರ್ನ್ ಹಾಕಿರೋದ್ರಿಂದ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ನಿಮ್ಗೊಂದು ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.